ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ವತಿಯಿಂದ ನಾವು ನಿಮಗೆ ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ಸ್ ಇನ್ ಕನ್ನಡ ಅಂತಂದರೆ ಕನ್ನಡದಲ್ಲಿ ಸ್ವಯಂ ಕಲಿಕಾ ಘಟಕಗಳು ಇದ್ರ ಮುಖಾಂತರ ವಿಡಿಯೋಸ್ ಮಾಡಿ ನಿಮಗೆ ಸಾಕಷ್ಟು ಟೂಲ್ಸ್ ಬಗ್ಗೆ ಮಾಹಿತಿನ ಕೊಡ್ತಾ ಬಂದಿದ್ವಿ ಲಿಬ್ರೋ ಆಫೀಸ್ ಟೂಲ್ಸ್ನ ನಾವು ನಿಮಗೆ ಹೇಳ್ಕೊಟ್ಟಿದ್ವಿ ಅದೇ ಥರ ನಾವು ಇವತ್ತು ಇನ್ನೊಂದು ಟೂಲ್ ತೊಗೊಂಡಿದ್ದೀವಿ ಅದು ಯಾವುದಂದರೆ ಮೈ ಪೇಂಟ್ ಸೊ ಪೇಂಟ್ ಮಾಡೋದು ಎಲ್ರಿಗೂ ತುಂಬಾ ಇಷ್ಟ ಅದರಲ್ಲೂ ಮಕ್ಳಿಗಂತೂ ಪೇಂಟ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ ಪೇಂಟ್ ಮಾಡೋದ್ರಿಂದ ನಮ್ಮ ಕಲ್ಪನಾ ಶಕ್ತಿ ಅದೇ ಥರ ಸೃಜನಶೀಲತೆ ಇದೆಲ್ಲಾನು ತುಂಬ ಹೆಚ್ಚು ಮಾಡ್ಕೋಬಹುದು ಕಂಪ್ಯೂಟರಲ್ಲಿ ಹೇಗೆ ಪೇಂಟ್ ಮಾಡೋದು ಅನ್ನೋದನ್ನು ನಾವು ಇವತ್ತು ಮೈ ಪೇಂಟ್ ಅಪ್ಲಿಕೇಶನ್ ಮೂಲಕ ಇದ್ದೀವಿ ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಪೇಂಟ್ ಮಾಡೋದಕ್ಕೆ ನಾವು ಮೈ ಪೇಂಟ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕು ಸೊ ಹೇಗೆ ಅಂತಂದರೆ ನೀವು ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ಹೋಮ್ ಸ್ಕ್ರೀನಲ್ಲಿ ನಿಮಗೆ ಶೋ ಅಪ್ಲಿಕೇಶನ್ಸ್ ಐಕಾನ್ ಇರುತ್ತಲ್ವಾ ನೀವು ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಅಥವಾ ಎಷ್ಟು ಟೂಲ್ಸ್ ಇದೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಸೊ ನಮಗೆ ಇವಾಗ ಮೈ ಪೇಂಟ್ ಟೂಲ್ ಬೇಕು ಹಾಗಾಗಿ ನಾನಿಲ್ಲಿ ಮೈ ಪೇಂಟ್ ಅಂತ ಸರ್ಚ್ ಅಲ್ಲಿ ಟೈಪ್ ಮಾಡ್ತೀನಿ ಸೊ ಮೈ ಪೇಂಟ್ ಅಂದಿದ ತಕ್ಷಣ ಪೈ ಪೇಂಟ್ ಟೈಪ್ ಮಾಡಿದ ತಕ್ಷಣ ನಿಮಗೆ ಮೈ ಪೇಂಟ್ ಟೂಲ್ ಕಾಣಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಮೈ ಪೈನ್ ಟೂಲ್ ಓಪನ್ ಆಗಿದೆ ಸೊ ಓಪನ್ ಆಗಿದ ತಕ್ಷಣ ನಿಮಗೆ ಈ ಥರ ಕಾಣಿಸುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫೈಲ್ ಎಡಿಟ್ ವ್ಯೂ ಬ್ರಷ್ ಸೊ ಇದೆಲ್ಲ ನಾವು ಮೆನುಸ್ ಅಂತ ಹೇಳ್ತೀವಿ ಅದರ ಕೆಳಗಡೆ ತುಂಬಾ ಟೂಲ್ಸ್ ಇದೆ ಇದನ್ನು ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ ಸೊ ಅದ್ರ ಕೆಳಗಡೆ ಕೂಡ ನಿಮಗೆ ಇಲ್ಲಿ ಒಂದು ಬಾರ್ ಕಾಣಿಸ್ತಾ ಇದೆ ಸೊ ಇಲ್ಲಿ ನೀವು ಕಲರ್ಸ್ ಕಾಣಿಸ್ತಾ ಇದೆ ಅದೇ ಥರ ಇಲ್ಲಿ ಒಂದು ಬ್ರಷ್ ಕಾಣಿಸ್ತಾ ಇದೆ ಸೊ ಹಾಗಾದರೆ ಇದೆಲ್ಲ ಏನು ಏನೇನೆಲ್ಲ ಟೂಲ್ ಬಾರಲ್ಲಿ ಅಥವಾ ಮೆನು ಬಾರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ನಾವು ಈ ಫೈಲ್ ಎಡಿಟ್ ವ್ಯೂ ಇಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ ನಾವು ಪ್ರತಿ ಸತಿ ಹೇಳ್ದಂಗೆ ಇರೋ ಎಲ್ಲ ಆಪ್ಷನ್ಸು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ಪೇಂಟ್ ಮಾಡಲಿಕ್ಕೆ ನಮಗೆ ಎಷ್ಟು ಆಪ್ಷನ್ಸ್ ಬೇಕಾಗುತ್ತೆ ಅಷ್ಟು ಕಲ್ತ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಸೊ ನಾವು ಫೈಲಲ್ಲಿ ಮೇಯ್ನಾಗಿ ನಾವು ಮಾಡಬೇಕಾಗಿರೋದು ಮಾಡಬೇಕಾಗಿರೋದೇನೆಂದರೆ ಓಪನ್ ಮುಂಚೆಯೇ ಇಟ್ ಇರೋ ಪೇಂಟನ್ನ ಓಪನ್ ಮಾಡೋದಕ್ಕೆ ಅಥವಾ ಹೊಸ ಒಂದು ಶೀಟ್ನ ಓಪನ್ ಮಾಡೋದಕ್ಕೆ ಬೇಕಾಗುತ್ತೆ ಜೊತೆಗೆ ಸೇವ್ ಮಾಡೋದಕ್ಕೆ ಬೇಕಾಗುತ್ತೆ ಅಷ್ಟು ಸೇವ್ ಮಾಡೋದಕ್ಕೆ ನಾವು ಫೈಲ್ ಆಪ್ಷನ್ನ ಯೂಸ್ ಮಾಡ್ತೀವಿ ಅದೇ ಥರ ಎಡಿಟ್ ವ್ಯೂ ವ್ಯೂ ಮಾಡೋದಕ್ಕೆ ವ್ಯೂ ಆಪ್ಷನ್ನ ಯೂಸ್ ಮಾಡ್ಕೊತೀವಿ ಝೂಮ್ ಅದೆಲ್ಲ ಸೊ ಅದೆಲ್ಲ ನಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲೇನೆ ಶಾರ್ಟ್ ಕಟ್ಸ್ ಇದೆ ಸೊ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಸ್ಟಾರ್ಟ್ ವಿತ್ ಎ ನ್ಯೂ ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂತ ಇದೆ ಸೊ ನಾವು ಇದನ್ನ ಶೀಟ್ ಅಂತನಾದರೂ ಹೇಳ್ತೀವಿ ಇಲ್ಲ ಕ್ಯಾನ್ವಾಸ್ ಅಂತನಾದರೂ ಹೇಳ್ತೀವಿ ಸೊ ಹೊಸ ಆ ಒಂದು ಶೀಟ್ ಬೇಕು ಕ್ಯಾನ್ವಾಸ್ ಬೇಕು ಅಂದಾಗ ನಾವು ಇದನ್ನು ಕ್ಲಿಕ್ ಮಾಡ್ತೀವಿ ಅದೇ ಥರ ನೆಕ್ಸ್ಟ್ ಯಾವುದಿದೆ ಅಂದರೆ ಲೋಡೆ ವ ಫೈಲ್ ಟು ವರ್ಕ್ ಆನ್ ಸೊ ನಿಮ್ಮ ಹತ್ರ ಆಗಲೇ ಯಾವುದಾದ್ರೂ ಇಮೇಜಸ್ ಇದ್ದರೆ ಅಥವಾ ಯಾವುದಾದ್ರೂ ಪೇಂಟಿಂಗ್ಸ್ ಇದ್ದರೆ ನೀವು ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಕೇಳ್ತಾ ಇದೆ ನಿಮ್ಮ ಒಂದು ಫೈಲ್ಸಲ್ಲಿ ಯಾವುದು ಓಪನ್ ಮಾಡಬೇಕಂತ ಕೇಳ್ತಾ ಇದೆ ಸೊ ಅದು ನೀವು ಯಾವುದು ಅಂತ ಹೇಳಿ ಓಪನ್ ಮಾಡಿದ ತಕ್ಷಣ ಅದು ಬರುತ್ತೆ ಇದ್ರ ಮೇಲೆ ನೀವು ಏನು ಪೇಂಟಿಂಗ್ಸ್ ಬೇಕಾದರೂ ಮಾಡ್ಕೋಬಹುದು ಸೊ ಇದನ್ನು ನನಗೆ ಬೇಡ ಅಂತಂದರೆ ನಾನು ಮತ್ತೆ ಸ್ಟಾರ್ಟ್ ವಿತ್ ನ್ಯೂ ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಹೋಗುತ್ತೆ ಸೊ ಅದಾದಮೇಲೆ ಸೇವ್ ಮಾಡೋದಕ್ಕೆ ಈ ಆಪ್ಷನ್ ಇದೆ ಈ ಅಂಡು ರೀಡು ನಿಮಗೆ ಗೊತ್ತೇ ಇದೆ ನೀವೇನಾದರೂ ಬರೆದು ಅಥವಾ ಏನೋ ಒಂದು ಪೇಂಟ್ ಮಾಡಿರ್ತಾರೆ ಅದು ಬೇಡ ಅಂತಂದರೆ ಅದು ಅಂಡು ಮಾಡಬೇಕು ಅಂಡು ಮಾಡಿದ್ರೆ ಅದು ಹೋಗುತ್ತೆ ಮತ್ತೆ ಬೇಕು ಅಂದರೆ ರೀಡು ಮಾಡಿದ್ರೆ ಅದು ಬರುತ್ತೆ ಸೊ ನೆಕ್ಸ್ಟು ಎರೇಸರ್ ಮತ್ತು ಇಲ್ಲೆಲ್ಲ ನಿಮಗೆ ಪೇಂಟ್ ಬ್ರಷ್ಗಳು ವೆರೈಟೀಸ್ ಕಾಣಿಸ್ತಾ ಇದೆ ಜೊತೆಗೆ ಕಲರ್ ಮಾಡೋದಕ್ಕೆ ಇದೆ ಸೊ ಇದೆಲ್ಲ ಏನೇನು ಆಪ್ಷನ್ಸ್ ಅಂತ ನಾನು ಒಂದು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಹೇಳ್ತಾ ಬರ್ತೀನಿ ಸೊ ಮೊದಲನೇದಾಗಿ ನಾವು ಪೇಂಟ್ ಮಾಡೋದಕ್ಕೆ ನಮಗೆ ಬ್ರಷ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬ್ರಷ್ ಯಾವುದು ಅದು ಬ್ರಷ್ ಅಥವಾ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಫ್ರೀ ಹ್ಯಾಂಡ್ ಸೊ ಒಂದು ಬ್ರಷ್ ಇದೆ ಅದೇ ಥರ ಲೈನ್ಸ್ ಆ್ಯಂಡ್ ಕರ್ವ್ಸ್ ಬೇಕಾದರೆ ಈ ಥರ ಯೂಸ್ ಮಾಡ್ಕೊಬೋದು ಕನೆಕ್ಟೆಡ್ ಲೈನ್ಸ್ ಬೇಕು ಅಂದರೆ ಈ ಥರ ಸರ್ಕಲ್ಸ್ ಅಥವಾ ಎಕ್ಲಿಪ್ಸ್ ಬರೀಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊತೀವಿ ಅದೇ ಥರ ಸ್ಮೂತ್ ಕರ್ವ್ಸ್ ಬೇಕು ಸ್ಮೂತಾಗಿ ಬರಿಬೇಕು ಅಂದಾಗ ನಾವು ಇಂಕಿಂಗ್ ಅಂತ ಒಂದು ಆಪ್ಷನನ್ನು ಯೂಸ್ ಮಾಡ್ಕೊತೀವಿ ಸೊ ಇದೆಲ್ಲನೂ ನಮಗೆ ಬ್ರಷ್ ಆಪ್ ಬ್ರಷಲ್ಲಿ ಆಪ್ಷನ್ಸ್ ಕಾಣಿಸುತ್ತೆ ಸೊ ನಾನು ಒಂದೊಂದೇ ತೋರಿಸ್ತಾ ಬರ್ತೀನಿ ಫ್ರೀ ಹ್ಯಾಂಡನ್ನ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೊ ನೀವು ಇಲ್ಲಿ ಯಾವ ಥರ ಫ್ರೀ ಹ್ಯಾಂಡಲ್ಲಿ ನಿಮಗೆ ಅದ್ರ ಥಿಕ್ನೆಸ್ ಅದರ ದಪ್ಪ ಎಷ್ಟು ಬೇಕು ಒಂದು ಲೈನ್ದು ಅಥವಾ ಅದರದು ಕಲರ್ ಯಾವುದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅಂತಂದರೆ ಸೊ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಬಾಟಮಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪೆನ್ಸಿಲ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿ ಸೆಟ್ 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 ಒನ್ ಸೆಟ್ ಟು ಸೆಟ್ ತ್ರೀ ಅದರ ಕ್ಲಾಸಿಕ್ ಎಕ್ಸ್ಪೆರಿಮೆಂಟಲ್ ಸೊ ಇದೆಲ್ಲ ಆಪ್ಷನ್ಸ್ ಇದೆ ಸೊ ಇದರಲ್ಲಿ ನಿಮಗೆ ಸ್ವಲ್ಪ ಯಾವ್ದು ಸೆಟ್ ಆಗುತ್ತೆ ನೋಡ್ಕೊಳ್ಳಿ ಸೊ ಈಗ ನಾನು ಮಾರ್ಕರ್ ಅಂತ ತೊಗೊತೀನಿ ಮಾರ್ಕರ್ ತೊಗೊಂಡ್ಮೇಲೆ ಕಲರ್ ನಾನು ಸೆಟ್ ಮಾಡ್ಕೋಬೇಕಲ್ವಾ ಸೊ ಕಲರ್ಗೆ ನಾನು ಇಲ್ಲಿ ನೀವು ಇಲ್ಲಾದರೂ ಸೆಲೆಕ್ಟ್ ಮಾಡ್ಕೋಬೋದು ಬಾಟಮಲ್ಲಿ ಕೆಳಗಡೆ ಸೊ ಇಲ್ಲ ಅಂತಂದರೆ ಇಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ ನಿಮಗೆ ಸೊ ಕಲರ್ಸ್ ಇಲ್ಲಿ ಬಂದು ಇಲ್ಲಿ ಇಲ್ಲಿ ಈ ಕಲರ್ಸ್ ಏನೇ ನಿಮಗೆ ಡಿಫ್ರೆಂಟಾಗಿ ಡಿಸ್ಪ್ಲೇ ಆಗುತ್ತೆ ಅಂದರೆ ಡಿಫ್ರೆಂಟಾಗಿ ತೋರಿಸ್ತಾರೆ ಇವಾಗ ತೋರಿಸ್ತೀನಿ ನೋಡಿ ಈ ಹೆಚ್ ಸಿ ವೈ ವೀಲ್ ಅಂತಂದರೆ ಈ ಥರ ಕಾಣಿಸುತ್ತೆ ಇನ್ನೊಂದು ಮತ್ತೆ ಇನ್ನೊಂದು ವೀಲ್ ಇದೆ ಪ್ಯಾಲೆಟ್ ಇದೆ ಸ್ಕ್ವೇರ್ ಇದೆ ನೋಡಿ ಸ್ಕ್ವೇರ್ ಅಂದರೆ ಈ ಥರ ಬರುತ್ತೆ ಸೊ ನಾನು ಏನು ಹೇಳೋದು ಅಂತಂದರೆ ಸೊ ಲಿಕ್ವಿಡ್ ಆಗಿ ಬೇಕು ಅಂತಂದರೆ ನೋಡಿ ಈ ಥರ ಎಲ್ಲ ಆಪ್ಷನ್ಸ್ ಇದೆ ಸೊ ಈ ಥರದ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಪೇಂಟ್ನ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಕಲರ್ ಪ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ಕಲರ್ ಪ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಇದೆಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಇವಾಗ ಸೊ ಇದು ಕಲರ್ ಪ್ಯಾಲೆಟ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆ ವೀಲ್ ಅಥವಾ ಸ್ಕ್ವೇರ್ ಕ್ಯೂಬ್ ಇದರ ಇದರಲ್ಲೆಲ್ಲ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಪ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಅದು ನೀಟಾಗಿ ಡಿಸ್ಪ್ಲೇ ಆಗಿದೆ ಕಲರ್ಸ್ ಎಲ್ಲ ಯಾವ್ಯಾವುದು ಅಂತ ಸೊ ಕಲರ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಪ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಈಗ ನಾನು ಫ್ರೀ ಹ್ಯಾಂಡ್ನ ಸೆಲೆಕ್ಟ್ ಮಾಡಿಕೊಂಡೆ ಅದರಲ್ಲಿ ನಾನು ಇಂಕ್ ಮಾರ್ಕರ್ನ ಸೆಲೆಕ್ಟ್ ಮಾಡಿಕೊಂಡೆ ಅದಾದಮೇಲೆ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ ನಾನು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈಗ ಫ್ರೀ ಹ್ಯಾಂಡ್ ಆಗಿರೋದ್ರಿಂದ ನೋಡಿ ಮಾರ್ಕರ್ ತಿಕ್ಕಾಗಿ ಬರ್ತಾ ಇದೆ ಸೊ ನಾನು ಈ ಸೈಜ್ನ ಚಿಕ್ಕದು ಮಾಡ್ಕೋಬೇಕು ಅಂದರೆ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಸೈಜ್ ಇದೆಯಲ್ಲ ಸೊ ಇದನ್ನು ಕಮ್ಮಿ ಮಾಡ್ಕೋಬೋದು ಸೊ ಕಮ್ಮಿ ಮಾಡಿಕೊಂಡ್ರೆ ನೋಡಿ ಸೈಜ್ ಆಗಿದೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸೊ ನಿಮಗೆ ಅದು ಜಾಸ್ತಿ ಬರುತ್ತೆ ಸೊ ಇದನ್ನ ನೋಡಿಕೊಂಡು ನೀವು ಯಾವ ಥರ ಸೈಜ್ ಥಿಕ್ನೆಸ್ ಬೇಕು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಶಾರ್ಪ್ನೆಸ್ ಕೂಡ ನೀವು ಜಾಸ್ತಿ ಮಾಡ್ಕೋಬೋದು ಇಲ್ಲ ಸ್ಮೂತ್ ಬೇಕಾ ಸ್ಮೂತ್ನ ನೀವು ಸೆಟ್ ಮಾಡ್ಕೋಬೋದು ಸ್ಮೂತಾಗಿ ಬರಬೇಕು ಅಂದರೆ ಸೊ ಈ ಥರ ನೀವು ಮಾ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫಸ್ಟು ಫ್ರೀ ಹ್ಯಾಂಡಾಗಿ ಬರೀಬೇಕು ಅಂದಾಗ ಅದಾದಮೇಲೆ ಲೈನ್ಸ್ ಆ್ಯಂಡ್ ಕರ್ವ್ಸ್ ಇದೆ ಸೊ ಲೈನ್ಸ್ ಬೇಕು ಅಂದಾಗ ಸೊ ನೋಡಿ ಅದೇ ಥರ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಲರ್ಸ್ ಬೇಕಾದರೆ ನೀವು ಕಲರ್ ಬೇರೆ ಹಾಕ್ಕೊಳ್ಳಿ ನೋಡಿ ಲೈನ್ ಬೇಕು ಅಂದರೆ ಈ ಥರ ಲೈನ್ ಸೊ ಈ ಲೈನಲ್ಲಿ ಕೂಡ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಸೊ ಇಲ್ಲಿ ನೋಡಿ ಈ ಪೆನ್ಸಿಲಲ್ಲಿ ಕಾಣಿಸ್ತಾ ಇದೆಯಾ ಸೊ ಇಲ್ಲೂ ಅಷ್ಟೇ ನೀವು ಒಂಥರ ಬ್ಲರ್ರಾಗಿ ಬೇಕು ಅಂತಂದರೆ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದ್ರ ಸೈಜ್ ತುಂಬ ಜಾಸ್ತಿ ಆಗಿದೆ ಅಂತಂದರೆ ನೀವು ಕಮ್ಮಿ ಮಾಡ್ಕೋಬೋದು ಮತ್ತೆ ಈ ಥರ ಬರ್ಕೋಬೋದು ಸೊ ಈ ಥರ ಬ್ಲರ್ರಾಗಿ ಬರುತ್ತೆ ಸೊ ಈ ಥರ ಒಂದು ಶೇಡಿಂಗಲ್ಲಿ ಬರಬೇಕು ಅಂತಂದರೆ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಕಲರ್ಸ್ನ ನೀವು ಮತ್ತೆ ಚೇಂಜ್ ಮಾಡ್ಕೊಂಡು ಬರ್ಕೋಬೋದು ಸೊ ಇದು ಲೈನ್ಸ್ ಆಯಿತು ಸೊ ಅದೇ ಥರ ಕನೆಕ್ಟೆಡ್ ಲೈನ್ಸ್ ಬೇಕು ಅಂದರೆ ಇವಾಗ ನಾನು ಟ್ರಯಾಂಗಲ್ ಬರಿಬೇಕು ಅಂತಂದರೆ ಈ ಥರ ಕನೆಕ್ಟೆಡ್ ಲೈನ್ಸ್ ಬೇಕು ಅಂದರೆ ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಸರ್ಕಲ್ ಬೇಕು ಅಥವಾ ಎಕ್ಲಿಪ್ಸಾಗಿ ಬರಿಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊತೀರಾ ಜೊತೆಗೆ ಇಂಕಿಂಗ್ ಅಂತಂದರೆ ನಿಮಗೆ ನೋಡಿ ಸೊ ಈ ಥರ ಡಾಟೆಡ್ ಡಾಟೆಡ್ ಡಾಟೆಡಾಗಿ ಬರುತ್ತೆ ಸೊ ನೀವು ಅದನ್ನು ಬೇಕು ಅಂದರೆ ಕ್ಲಿಕ್ ಮಾಡಿ ಅದನ್ನು ಬೇಡ ಅಂತಂದರೆ ಡಿಲೀಟ್ ಮಾಡ್ಕೋಬೋದು ಸೊ ಈ ಥರ ಎಲ್ಲ ನಿಮಗೆ ಪೆನ್ಸಿಲಲ್ಲಿ ಆಪ್ಷನ್ಸ್ ಇದೆ ಸೊ ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಸೊ ಅದೇ ಥರ ನನಗಿದ್ಯಾ ಇದೆ ಸುಮ್ಮನೆ ನಾನು ನಿಮಗೆ ಒಂದು ಎಕ್ಸಾಂಪಲ್ಗೆ ಹಿಂಗೆಲ್ಲ ಬರುತ್ತೆ ಅಂತ ತೋರಿಸಿದ್ದೀನಿ ಸೊ ನಂಗೆ ಇದು ಬೇಡ ಅಲ್ವಾ ನೀವು ಕಂಟ್ರೋಲ್ ಜೆಟ್ ಮಾಡ್ಕೊಂಬಂದರೆ ಒಂದೊಂದೇ ಒಂದೊಂದೇ ಹೋಗುತ್ತೆ ಒಟ್ಟಿಗೆ ನಂಗೆ ಇದಿಷ್ಟು ಬೇಡ ಅಂತಂದರೆ ನೀವು ನ್ಯೂ ತೊಗೋಬೋದು ನ್ಯೂ ತೊಗೊಂಡಾಗ ಇದು ನಂಗೆ ಬೇಡ ಅಲ್ವಾ ಡಿಸ್ಕಾರ್ಡ್ ಮಾಡ್ಕೋಬೋದು ಸೊ ಡಿಸ್ಕಾರ್ಡ್ ಮಾಡಿದ ತಕ್ಷಣ ಅದು ಹೊಟ್ಟೋಗುತ್ತೆ ಸೇವ್ ಆಗಿರಲ್ಲ ಇದು ನಾನು ಪೆನ್ಸಿಲಲ್ಲಿ ನಾನು ನಿಮಗೆ ತೋರಿಸಿದ್ದು ಆಪ್ಷನ್ಸ್ ಆಗಿತ್ತು ಅದೇ ಥರ ಇವಾಗ ನಾನು ಕಲರಿಂಗ್ ಅಂದರೆ ಫಿಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಸೊ ಇವಾಗ ನಾನು ಒಂದು ಫ್ರೀ ಹ್ಯಾಂಡ್ ಒಂದು ಲೈನ್ ತೊಗೊಂಡು ನನಗೆ ಬ್ಲರೆಲ್ಲ ಬೇಡ ನನಗೆ ನಾರ್ಮಲ್ ಆಗಿ ಬರೀಬೇಕು ಸೊ ಹಾಗಾಗಿ ಸೊ ನಾನು ಇದನ್ನು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಲೈನ್ ಹಾಕ್ಕೊಂಡೆ ಈ ಒಂದು ಟ್ರಯಾಂಗಲ್ ಬರ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕಲರಿಂಗ್ ಫಿಲ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಫಿಲ್ ಆಪ್ಷನ್ಗೆ ಹೋಗಿ ನಾನು ಕಲರ್ನ ಹಾಕ್ಕೊತೀನಿ ಸೊ ನೋಡಿ ಈ ಥರ ಕಲರ್ನ ನೀವು ಹಾಕೊಬೋದು ಸೊ ಇದು ಇಂಕಿಂಗ್ ಇದು ನಿಮಗೆ ಫಿಲ್ಲಿಂಗಲ್ಲ ಆಗಿತ್ತು ಸೊ ನೆಕ್ಸ್ಟ್ ಇನ್ನೊಂದು ಇನ್ ಇದು ನೀವು ಯಾವುದೋ ಎಲ್ಲ ಬರೆದ ಮೇಲೆ ನೀವು ಪೇಂಟಿಂಗ್ನ ಆ ಕಡೆ ಈ ಕಡೆ ಡ್ರ್ಯಾಗನ್ ಡ್ರಾಪ್ ಮಾಡ್ಕೋಬೋದು ಅದು ಎಲ್ಲಿ ಮಾಡ್ಬೋದು ಅಂತಂದರೆ ರೀಪೊಸಿಷನ್ ಅಂತ ಇದೆಯಲ್ಲ ಇಲ್ಲಿ ನೀವು ಸೊ ನೀವು ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡೆ ನೀವು ಲೆಫ್ಟ್ ಕ್ಲಿಕ್ಕನ್ನ ಪ್ರೆಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಡ್ರ್ಯಾಗನ್ ಡ್ರಾಪ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಮಾಡ್ಬೋದು ಸೊ ನೀವೊಂದು ಎರಡು ಮೂರು ಏನೋ ಶೇಪ್ಸ್ ಹಾಕಿರ್ತೀರ ಅದನ್ನ ಈ ಕಡೆ ಆ ಕಡೆ ಮೂವ್ ಮಾಡಬೇಕು ಅಂದಾಗ ನಿಮಗೆ ಈ ಆಪ್ಷನ್ ಯೂಸ್ ಆಗುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಪೆನ್ಸಿಲ್ನ ಪೆನ್ಸಿಲ್ನಲ್ಲಿ ವೆರೈಟೀಸ್ ಎಲ್ಲ ಏನೇನು ಅಂತ ತೋರಿಸ್ತೇ ಅದೇ ಥರ ಕಲರ್ಸ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಬೋದು ಜೊತೆಗೆ ಫಿಲ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ತೆ ಈಗ ಏನು ಮಾಡೋಣ ಅಂತಂದರೆ ಒಂದು ಪೇಂಟಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ದಟ್ ಬೇರೆ ಇನ್ನೂ ಆಪ್ಷನ್ಸ್ನ ಹೇಗೆ ಕ್ಲಿಯರ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಐಡಿಯಾ ಬರುತ್ತೆ ಸೊ ನೀವು ಅದೇ ಥರ ಮಾಡ್ಬೋದು ನೀವು ಸತಿ ನಿಮಗೆ ಇದೆಲ್ಲ ನಿಮಗೆ ಕಲಿತು ಕಲಿತು ಅಭ್ಯಾಸ ಆದ ಮೇಲೆ ನೀವು ಒಂದು ಯಾವುದಾದ್ರು ಟಾಪಿಕ್ನ ತೊಗೊಂಡು ಒಂದು ಥೀಮ್ನ ತೊಗೊಂಡು ಅದ್ರ ಮೇಲೆ ನೀವು ಪೇಂಟಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇವಾಗ ನಾನು ನೇಚರ್ ಅಂತ ಥೀಮ್ ತೊಗೊತಿದ್ದೀವಿ ನೀ ತೊಗೊತಾಯಿದ್ದೀನಿ ನೀವು ಯಾವುದಾದ್ರೂ ಬಿಲ್ಡಿಂಗ್ ಪೇಂಟಿಂಗ್ ಮಾಡ್ಕೋಬಹುದು ಇಲ್ಲ ಕಂಪ್ಯೂಟರ್ ಪೇಂಟ್ ಮಾಡ್ಕೋಬೋದು ನಿಮ್ಮ ಶಾಲೆನೇ ಪೇಂಟ್ ಮಾಡಬಹುದು ಸೊ ಈ ಥರ ಯಾವುದಾದ್ರೂ ಟಾಪಿಕ್ ತೊಗೊಂಡು ನೀವು ಪೇಂಟಿಂಗ್ ಮಾಡ್ಕೋಬೋದು ಸೊ ನಾನು ಇವಾಗ ಇದು ಬೇಡ ನನಗೆ ನಾನು ಹೊಸ ತೊಗೊಂಡೆ ಕ್ಯಾನ್ವಾಸ್ ಅಂದರೆ ಶೀಟ್ ಸೊ ಸೊ ಈಗ ನಾನು ಮನೆ ಮತ್ತು ಒಂದು ಮರ ಬರಿತಾ ಇದ್ದೀನಿ ನೇಚರ್ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ ಸೊ ಈಗ ನಾನು ಮರ ಬರಿಬೇಕು ಅಂದಾಗ ನನಗೆ ಸೊ ಫ್ರೀ ಹ್ಯಾಂಡ್ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಬ್ಲರ್ ಬೇಡ ನನಗೆ ಅದು ತಿಕ್ಕಾಗಬೇಕು ನನಗೆ ಸೊ ಹಾಗಾಗಿ ಇಲ್ಲಿ ಬಂದು ನನ್ನ ಪೆನ್ಸಿಲ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಮಾಡಿಕೊಂಡೆ ಸೊ ಅದಾದಮೇಲೆ ಮರ ಬ್ರೌನ್ ಕಲರ್ ಇರುತ್ತಲ್ವ ಸೊ ಬ್ರೌನ್ನ ಸೆಲೆಕ್ಟ್ ಮಾಡಿಕೊಂಡೆ ಕಲರು ಸೊ ಈಗ ನೋಡಿ ನಾನು ಬರಿತಾ ಇದ್ದೀನಿ ಸೊ ಇದು ಮರ ಈ ಥರ ಬರ್ಕೊಂಡೆ ಸೊ ಮ ಇದಾದಮೇಲೆ ನನಗಿಲ್ಲಿ ಸೊ ಇಲ್ಲಿ ನಾನೆಲ್ಲ ಲೀವ್ಸ್ ಇದಕ್ಕೆ ನಾನು ಮರಕ್ಕೆ ಮೇಲ್ಗಡೆ ಎಲ್ಲ ಲೀವ್ಸ್ ಬರ್ಕೋಬೇಕಲ್ವಾ ಸೊ ಹಾಗಾಗಿ ನಾನು ಎಲೆಗಳನ್ನೆಲ್ಲ ಹೇಗೆ ಬರ್ಕೊತೀನಿ ಅಂತಂದರೆ ಸೊ ಇದನ್ನು ನಾನು ಒಂದು ಸ್ವಲ್ಪ ಬ್ಲರ್ ಮಾಡ್ಕೊತೀನಿ ಸೊ ಬ್ಲರ್ ಮಾಡಿಕೊಂಡು ನಾನು ಗ್ರೀನ್ ಕಲರ್ ತೊಗೊತೀನಿ ಬರ್ಕೊಳ್ಳೋಕ್ಕೆ ಸೊ ಈ ಥರ ಬರ್ಕೊಂಡು ಇದ್ರ ಮೇಲ್ಗಡೆ ನಾನು ಬ್ಲರ್ ಮಾಡ್ಕೊತೀನಿ ಮತ್ತು ನಾನು ಅದಕ್ಕೆ ಬೇರೆ ಕಲರ್ ತೊಗೊತೀನಿ ಸೇಮ್ ಕಲರ್ ಬೇಡ ಅಂತ ಸೊ ನೀವು ಕೂಡ ಇದೇ ಥರ ಆಗಬೇಕಾ ಅಥವಾ ಸ್ವಲ್ಪ ಬ್ಲರ್ ಬೇಕಾ ಯಾವ ಥರ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಒಂದೊಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೊ ಬೇಡ ಅಂದರೆ ಕಂಟ್ರೋಲ್ ಸೆಟ್ ಮಾಡಿಕೊಂಡ್ರೆ ಹೋಗುತ್ತೆ ಸೊ ನೀವು ಅದನ್ನು ಯಾವಾಗ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಪೇನ್ ತೊಗೊಂಡು ಅದನ್ನು ನೀವು ಯಾವಾಗ ನೋ ಬರಿತೀರಲ್ಲ ಆವಾಗ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಈ ಥರ ಒಂದು ಟ್ರೀ ಬರ್ಕೊಂಡಿದ್ದೀನಿ ಅದಾದ ಮೇಲೆ ನಾನು ಇಲ್ಲಿ ಒಂದು ಮನೆ ಬರ್ಕೋಬೇಕು ಸೊ ಅದಕ್ಕೆ ನನಗೆ ಲೈನ್ ಬೇಕು ಸೊ ಲೈನ್ ತೊಗೊಂಡೆ ಮತ್ತು ನಾನು ತಿಕ್ ತೊಗೊತೀನಿ ಸೊ ಬ್ಲ್ಯಾಕ್ ಕಲರ್ ತಗೊಂಡೆ ಸೊ ಈಗ ನಾನು ಲೈನ್ ಮಾಡ್ಕೊತಾ ಇದ್ದೀನಿ ಒಂದು ಟ್ರಯಾಂಗಲ್ ಬರ್ಕೊತೀನಿ ಸೊ ಮೇಲೆ ಇಲ್ಲಿ ಬೇಡ ಏನಾದ್ರು ತಪ್ಪಾಯಿತು ಲೈನ್ ಸ್ವಲ್ಪ ಮೇಲೆ ಕೆಳಗಡೆ ಹೋಯಿತು ಅಂದರೆ ಕಂಟ್ರೋಲ್ ಎಡ್ ಮಾಡ್ಕೊಳ್ಳಿ ಸೊ ಏನು ಮಾಡ್ಕೊಂಡಿರ್ತಾರೋ ಅದು ಹೋಗುತ್ತೆ ನೀವು ಮತ್ತೆ ಮತ್ತೆ ಸ್ಟಾರ್ಟ್ ಮಾಡ್ಕೋಬೋದು ಸೊ ಮತ್ತೆ ನಾನಿಲ್ಲಿ ಒಂದು ಮನೆ ಬರ್ಕೊತಾ ಇದ್ದೀನಿ ಅದಾದಮೇಲೆ ಸರ್ಕಲ್ನ ತೊಗೊತೀನಿ ಸರ್ಕಲ್ನ ತೊಗೊಂಡು ಇಲ್ಲೊಂದು ಸಣ್ಣದಾಗಿ ಒಂದು ಸರ್ಕಲ್ ಬರ್ಕೊತೀನಿ ಸೊ ಅದಾದಮೇಲೆ ಮತ್ತೆ ಲೈನ್ ತೊಗೊತೀನಿ ಲೈನ್ನ ತೊಗೊಂಡು ಇಲ್ಲೆಲ್ಲ ಎಂಚ್ ಎಂಚ್ಗಳೆಲ್ಲ ಬರೆಯೋ ಥರ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಇಲ್ಲಿ ಒಂದು ಮತ್ತೆ ನಾನು ಕಲರ್ ಚೇಂಜ್ ಮಾಡ್ಕೊತೀನಿ ಸೇಮ್ ಅದಕ್ಕೆ ಬಾಗಿಲು ಬರಿಬೇಕಲ್ವಾ ಸೊ ಬಾಗಿಲಿಗೆ ನಾನು ಬೇರೆ ಕಲರ್ ಹಾಕ್ಕೊಂತೀನಿ ರೆಡ್ ಕಲರ್ ಯಾವುದು ಹಾಕ್ಕೊತಾ ಇದ್ದೀನಿ ಸೊ ನೀವು ಅಷ್ಟೇ ಇದು ಇದೇನಂದರೆ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ನೀವು ಹೇಗೆ ಡಿಫ್ರೆಂಟಾಗಿ ಯುನಿ ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಯುನಿಕ್ನೆಸ್ ಇರುತ್ತೆ ಸೊ ಅದೇ ಥರ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಮಾಡ್ಕೋಬೋದು ಸೊ ಮತ್ತು ನಾನು ಫಿಲ್ ತೊಗೊಂಡು ಲೆಂಚಿಗೆಲ್ಲ ಬ್ರೌನ್ ಕಲರ್ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೋಬೋದು ಆಯಿತಾ ಸೊ ಅದಾದಮೇಲೆ ಕೆಳಗಡೆ ನಾನು ಒಂದು ಇಲ್ಲೆಲ್ಲ ಬರ್ಡ್ಸ್ ಬರಿತೀನಿ ಸೊ ಅದೇ ಥರ ಫ್ರೀ ಹ್ಯಾಂಡ್ ತೊಗೊಂಡು ಬ್ಲ್ಯಾಕ್ ಕಲರ್ ತೊಗೊಂಡು ಸೊ ಬರ್ಡ್ಸ್ ಈ ಥರ ನೋಡಿ ಈ ಥರ ಬರ್ಕೊತೀನಿ ಸೊ ನೀವು ಇದೆಲ್ಲ ಬರಿಬೇಕಾದಾಗ ನೀವು ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿಕೊಂಡೇ ಏನಾದರೂ ಬರಿ ಫ್ರೀ ಹ್ಯಾಂಡ್ ಆಗಿರ್ಬೋದು ಲೈನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿಟ್ಕೊಂಡೇ ನೀವು ಬರಿಬೇಕಾಗತ್ತೆ ಪೇಂಟ್ ಮಾಡಬೇಕಾಗತ್ತೆ ಸೊ ಮತ್ತು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಬ್ಲರ್ ತೊಗೊಂಡು ನಾನು ನೀರು ಬರಿಬೇಕು ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ಥರ ಈ ಥರ ಬರ್ಕೊತೀನಿ ಸೊ ನನಗೆ ನೀರು ಬರ್ಕೋಬೇಕಾದಾಗ ಒಂದು ಸ್ವಲ್ಪ ಬ್ಲರ್ರಾಗಿ ಲೈಟಾಗಿ ಬರಬೇಕು ಸೊ ಅದಕ್ಕೆ ನಾನು ಇಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ ನೀವೇನು ನೀವೇನು ಮಾಡ್ಬೋದು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಥರ ವೆರೈಟೀಸ್ ಇದೆ ಬ್ಲರ್ ಬಂದಿದೆಯಾ ಅಥವಾ ಹಾಫ್ ಬ್ಲರ್ ಬೇಕಾ ಸೊ ಶಾರ್ಪಾಗಿ ಬೇಕಾ ಸೊ ಈ ಥರ ಎಲ್ಲ ತುಂಬ ವೆರೈಟೀಸ್ ಇದೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಒಂದೊಂದೇ ಒಂದೊಂದೇ ನೋಡ್ತಾ ಬಂದರೆ ನಿಮಗೆ ಅದು ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ಇಟ್ಕೋಬೋದು ಚೆನ್ನಾಗಿ ಕಾಣಿಸ್ತಿದ್ರೆ ನೀವು ಇಟ್ಕೋಬೋದು ಇಲ್ಲಾಂದರೆ ಕಂಟ್ರೋಲ್ ಸೆಡ್ ಮಾಡಿಕೊಂಡು ನೀವು ಅದನ್ನು ರಿಮೂವ್ ಕೂಡ ಮಾಡ್ಕೋಬೋದು ಸೊ ಇದಾದಮೇಲೆ ನೀವು ಇನ್ನೂ ಬೇರೆ ಏನಾದರೂ ಆ್ಯಡ್ ಮಾಡಿದ್ರು ಕೂಡ ಮಾಡಬಹುದು ನಾನು ಸಿಂಪಲ್ಲಾಗಿ ಹೇಗೆ ಒಂದು ನೇಚರ್ ಒಂದು ಮನೆ ಒಂದು ಮರ ಹಾಗೆ ನೀರು ಬರೆಯೋ ಥರ ಬರೆದು ಒಂದು ಸ್ವಲ್ಪ ಬರ್ಡ್ಸ್ ಆ ಥರ ಬರೆದಿದ್ದೀನಿ ಒಂದು ಎರಡು ಮೂರು ಕಡೆ ಫಿಲ್ ಮಾಡಿದ್ದೀನಿ ಸೊ ನೀವು ಕೂಡ ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ ಅಷ್ಟೇ ಇನ್ನೂ ತುಂಬ ಚೆನ್ನಾಗಿ ತುಂಬ ಕ್ರಿಯೇಟಿವ್ ಆಗಿ ಟಾಪಿಕ್ನ ತೊಗೊಂಡು ಮಾಡ್ಕೋಬಹುದು ಸೊ ನಾನು ನಿಮಗೆ ಆಪ್ಷನ್ಸ್ಗಳೆಲ್ಲ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಆ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ಮಾಡ್ಕೋಬೋದು ಸೊ ಇದೆಲ್ಲ ನಾನು ನಿಮಗೆ ಬ್ರಷ್ ಮತ್ತು ಕಲರ್ ಬಗ್ಗೆ ಹೇಳಿದ್ದಾಗಿತ್ತು ಸೊ ನೀವು ಕಲರಲ್ಲಿ ಕೂಡ ಆ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಕಲರಲ್ಲಿ ಕೂಡ ನಿಮಗೆ ತುಂಬ ವೆರೈಟೀಸ್ ಇದೆ ಈಗ ರೆಡ್ಡಲ್ಲೇ ಡಾರ್ಕ್ ರೆಡ್ ಅಥವಾ ತುಂಬ ಲೈಟಾಗಿ ರೆಡ್ ಬೇಕಾ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಕಲರ್ಸಲ್ಲೇ ನೀವು ಬೇರೆ ಬೇರೆ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಸೊ ಬೇಡ ನಂಗೆ ಈ ಥರ ಸಿಂಪಲ್ ಆಗಿರಲಿ ಅಂದರೆ ನೀವು ಬರೀ ಪ್ಯಾಲೆಟ್ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಮೇಲೆ ನೀವು ಇಲ್ಲಿ ಫ್ರೇಮ್ ಅಂತ ಆಪ್ಷನ್ ಇದೆ ಸೊ ಇದು ಫ್ರೇಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಎಲ್ಲಿ ನಿಮಗೆ ಆ ಕಡೆ ಈ ಕಡೆ ಎಷ್ಟು ಬೇಕೋ ಸೈಜ್ ಮಾಡ್ಕೋಬೋದು ಕ್ರಾಪ್ ಮಾಡ್ಕೋಬೋದು ಕಟ್ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಕಟ್ ಮಾಡ್ಕೋಬೋದು ಎಷ್ಟಕ್ಕೆ ಬೇಕೋ ಅಷ್ಟು ಇಟ್ಕೋಬೋದು ಸೊ ನಮಗೆ ಇದು ಫ್ರೇಮ್ ಬೇಡ ಅಂದರೆ ಇದನ್ನು ನೀವು ಈ ಥರ ಡಿಲೀಟ್ ಮಾಡ್ಕೋಬೋದು ಅದೇ ಥರ ನೆಕ್ಸ್ಟ್ ಇನ್ನೊಂದು ಯಾವುದು ಆಪ್ಷನ್ ಇದೆ ಅಂತಂದರೆ ಝೂಮ್ ಇನ್ನೊಂದು ಯಾವ ಆಪ್ಷನ್ ಅಂದರೆ ಝೂಮ್ ಮಾಡ್ಕೋಬೋದು ಸೊ ಝೂಮ್ನ ಕ್ಲಿಕ್ ಮಾಡ್ಕೊಂಡು ನೀವು ಈ ಥರ ಹಿಂದೆ ಹಿಂದಕ್ಕೆ ಮುಂದಕ್ಕೆ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬಹುದು ಅದೇ ಥರ ರೊಟೇಟ್ ಮಾಡ್ಕೋಬೋದು ಒಂದು ಸ್ವಲ್ಪ ನೀವು ಈ ಥರ ಟಿಲ್ಟ್ ಮಾಡ್ಕೋಬೋದು ನೋಡಿ ಈ ಥರ ಈ ಕಡೆ ಆ ಕಡೆ ಅದಾದ ಮೇಲೆ ನೀವು ರೈಟಿಂದ ಲೆಫ್ಟ್ ಲೆಫ್ಟಿಂದ ರೈಟ್ ಫ್ಲಿಪ್ ಕೂಡ ಮಾಡ್ಕೋಬೋದು ಸೊ ಈ ಥರ ಏನಾದರೂ ನಿಮ್ಮ ಪೇಂಟಿಂಗಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ನಿಮ್ಮ ಪೇಂಟಿಂಗ್ ಮಾಡಿದ್ಮೇಲೆ ಈ ಥರ ಎಲ್ಲ ಆಪ್ಷನ್ಸ್ ಇದೆ ಬೇಕಾದಲ್ಲಿ ಅವಶ್ಯಕತೆ ಇದ್ದಲ್ಲಿ ಬಳಸ್ಕೋಬಹುದು ಸೊ ಇದು ಎನ್ಲಾರ್ಜ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಇಲ್ಲಿ ನೋಡಿ ಎಂಟ್ ಫುಲ್ ಸ್ಕ್ರೀನ್ ಮೋಡಲ್ಲಿ ಹಾಕೋಬೋದು ಇದು ಬೇಡ ಅಂತಂದರೆ ನೀವು ವಾಪಸ್ಸು ಬ್ಯಾಕ್ ಟು ನಾರ್ಮಲ್ ಸ್ಕ್ರೀನ್ ಮೋಡಿಗೆ ಬರಬಹುದು ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದೆ ನೀವು ಯೂಸ್ ಮಾಡ್ಕೋಬೋದು ಸೊ ಪೇಂಟಿಂಗ್ ಎಲ್ಲ ಆದಮೇಲೆ ನೀವು ಸೇವ್ ಮಾಡಬೇಕು ಅಂದರೆ ಫೈಲ್ಗೆ ಹೋಗಿ ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನಾನು ಮೈ ಪೇಂಟ್ ಅಂತ ಟೈಪ್ ಮಾಡಿಕೊಂಡು ಸೇವ್ ಮಾಡ್ಕೊತೀನಿ ಸೊ ಸೇವ್ ಮಾಡ್ಕೋಬೋದು ಸೊ ಸೇವ್ ಆಗಿದೆ ಎಲ್ಲಿರುತ್ತೆ ಅಂದರೆ ನೀವು ಫೈಲ್ಸ್ಗೆ ಹೋಗಿ ಹೋಮಲ್ಲಿ ನೋಡಿ ಇಲ್ಲಿ ಮೈ ಪೇಂಟ್ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿದರೆ ಅದನ್ನು ಮತ್ತೆ ಓಪನ್ ಆಗುತ್ತೆ ಮತ್ತೆ ನೀವೇನಾದರೂ ಬೇರೆ ಏನಾದರೂ ಆ್ಯಡ್ ಮಾಡ್ಕೋಬೋದು ಕಲರ್ಸ್ ಏನಾದರೂ ಚೇಂಜ್ ಮಾಡ್ಕೊಳ್ಳೋದ್ರೆ ಚೇಂಜ್ ಮಾಡಿಕೊಂಡು ಮತ್ತೆ ಸೇವ್ ಮಾಡ್ಕೋಬಹುದು ಸೊ ಇದು ಪೇಂಟಿಂಗ್ ಮಾಡೋದರಲ್ಲಿ ಮೈ ಪೇಂಟ್ ಅನ್ನೋ ಒಂದು ಟೂಲಲ್ಲಿ ಏನೇನಲ್ಲ ಆಪ್ಷನ್ಸ್ ಒಂದು ಪೇಂಟ್ ಮಾಡೋದಕ್ಕೆ ಬೇಕಾಗುತ್ತೆ ಬ್ರಷ್ ಆಗಿರ್ಬೋದು ಪೆನ್ಸಿಲ್ ಆಗಿರಬಹುದು ಆ ಪೆನ್ಸಿಲಲ್ಲೆಲ್ಲ ವೆರೈಟೀಸ್ ಆಗಿರಬಹುದು ಅದೇ ಥರ ಕಲರ್ಸ್ ಅದೇ ಥರ ಶೇಡ್ಸ್ ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ನೀವು ನೀವು ಮೊದಲು ಒಂದೊಂದೇ ಒಂದೊಂದೇ ಪೇಂಟ್ ಅಥವಾ ಒಂದೊಂದೇ ಒಂದೊಂದೇ ಬ್ರಷ್ ಪೆನ್ಸಿಲ್ನೆಲ್ಲ ತೊಗೊಂಡು ಹೇಗೆಲ್ಲ ಬರಿಬೋದು ಏನೇನೆಲ್ಲ ಆಪ್ಷನ್ಸ್ ಇದೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಒಂದು ಥೀಮ್ನ ತೊಗೊಂಡು ನೀವು ಪೇಂಟಿಂಗ್ನ ಮಾಡ್ಕೋಬಹುದು ಸೊ ನೀವು ಮತ್ತೆ ಮತ್ತೆ ಏನಾದರೂ ಆಪ್ಷನ್ಸ್ ಹೇಗೆ ಯೂಸ್ ಮಾಡೋದು ಅಂತ ನೋಡಬೇಕು ಅಂತಂದರೆ ನಮ್ಮ ಐ ಎಲ್ ಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾವು ಸಾಕಷ್ಟು ಟೂಲ್ಸ್ ಬಗ್ಗೆ ಮಾಹಿತಿ ಕೊಡೋದಿದೆ ಸೊ ನಾವು ಪ್ರತಿ ಸತಿಯೂ ವಿಡಿಯೋನ ಮಾಡಿ ಶೇರ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗಬೇಕು ಅಂತಂದರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಸೊ ಸಬ್ಸ್ಕ್ರೈಬ್ ಮಾಡಿ ನಾವು ತುಂಬ ವಿಷಯನ ಹೇಳ್ಕೊಡ್ತಾ ಇರ್ತೀವಿ ವಿಡಿಯೋ ಮುಖಾಂತರ ಕನ್ನಡದಲ್ಲಿ ನೀವು ಇದನ್ನು ನೋಡಿ ವಿಷಯನ ತಿಳ್ಕೊಂಡು ಕಲ್ತ್ಕೋಬಹುದು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು